today I'm going to cut my hair. Cut my hair? What is so special about it? I am going to cut my hair and donate it to the cancer survivors. Namaste. ಈ ವಿಡಿಯೋ ಮಾಡ್ತಿರೋ ಕಾರಣ ಏನಂತ ಹೇಳಿದ್ರೆ, ನನ್ನ ಮಗಳು ಅವಳು 17 ಇಂಚಿನ ಕೂದಲನ್ನು ಕ್ಯಾನ್ಸರ್ ಸರ್ವೈವರ್ಸ್ಗೆ ಡೊನೇಟ್ ಮಾಡಿದ್ದಾಳೆ. ನಿಮ್ಮಲ್ಲೂ ಎಷ್ಟೋ ಜನ ಯೋಚನೆ ಮಾಡಿರ್ತೀರ, ಈ ಕ್ಯಾನ್ಸರ್ ಡೊನೇಟ್ ಮಾಡಿದರೆ ಅವ್ರಿಗೆ ಹೋಗುತ್ತಾ ಇಲ್ವಾ, ಓಕೆ ಇವರೆಲ್ಲ ತೊಗೊಂಡು ಅದನ್ನು ಮಾರ್ತಾರಾ, ಏನು ಮಾಡ್ತಾರೆ, ಕೊಡೋಗಿದ್ರೆ ನಾನು ಎಷ್ಟು ಕೊಡಬೇಕು, ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಎಲ್ಲಿ ಕೊಡಬೇಕು, ಇದೆಲ್ಲ ನಿಮ್ಮ ಕ್ವೆಶ್ಚನ್ ಆಗಿದ್ರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹೇರ್ ಕಟ್ ಮಾಡೋದು ಅಂತ ಯೋಚನೆ ಮಾಡುವಾಗ ನಾನು ಹೇರ್ ಕಟ್ಟಿಗೆ ಹೋಗುವಂತ ಲೈಕ್ ಒಂದು ಲಾಸ್ಟ್ 15 ಇಯರ್ಸಿಂದ ಅಲ್ಲಿ ಹೋಗ್ತಾ ಇದ್ದೀನಿ. ಪಾಪ್ಯುಲರ್ ಹೇರ್ ಸಲೂನ್ ಅಂತ ಹೇಳಿ ನಾಗರಬಾವಿನಲ್ಲಿದೆ. ಪ್ರಕಾಶ್ ಸರ್, ನನ್ನ ಮಗಳಿಗೆ ಕೂದಲು ಕಟ್ ಮಾಡೋಣ ಅಂತ. ಓಕೆ, ಇನ್ನೊಬ್ಬರ ಮುಖದಲ್ಲಿ ಖುಷಿ ಕೊಡ್ಬೋದು ಅನ್ನೋದು ಒಂದು ಆಸೆ. ಬಟ್ ಆ ಕೆಲಸ ನೀವು ಮಾಡ್ತಾ ಇದ್ದೀರಾ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಚಿಕ್ಕ ವಯಸ್ಸಲ್ಲಿ ಈ ಥರ ಒಂದು ಆಲೋಚನೆ ಬಂದು ಈ ಥರ ಹೇಗೆ ಡೊನೇಟ್ ಮಾಡ್ತಾ ಇದ್ದೀರ ಅಂದರೆ ಯು ಆರ್ ಗ್ರೇಟ್ಫುಲ್. ಗಾಡ್ ಬ್ಲೆಸ್ ಯು. ನಿಮ್ಮ ದೇವ್ರು ಒಳ್ಳೇದು ಮಾಡಲಿ. ಓಕೆನಾ, ಈಗ ನೀವು ಹೇರ್ನ ನಾನು ಕಟ್ ಮಾಡ್ತಾ ಇದ್ದೀವಿ. ಓಕೆನಾ, ಹ್ಯಾಪಿ. ಓಕೆ, ಅದೇ ಸರ್, ಈಗ ಪ್ರಾಸೆಸ್ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ಖಂಡಿತವಾಗ್ಲು ಏರ್ ಯಾರೇ ಕೊಡಬೇಕಾದ್ರೂ ಕ್ಲೀನಾಗಿ ಡೊನೇಟ್ ಮಾಡ್ತೀರ, ಡೊನೇಟ್ ಮಾಡೋದು ಒಳ್ಳೆಯ ಖುಷಿ ಇರ್ತಾರೆ. ಆದರೆ ಏರ್ನ ನೀಟ ಪ್ರಾಪರಾಗಿ ಕೂ ಮಾಡಿ ನೀಟಾಗಿ ಅದನ್ನು ವಾಶ್ ಮಾಡಿಕೊಟ್ರೆ ಇನ್ನೂ ಉತ್ತಮವಾಗಿರುತ್ತೆ ನನ್ನ ಪ್ರಕಾರ. ಡೊನೇಟ್ ಮಾಡ್ತಾ ಇದ್ದೀನಿ ಹೇಗೆಲ್ಲ ಕೊಟ್ಟರೆ ಆ ಏರ್ ಸಿಕ್ಕಾಗಿ ನಾವು ಬಿಡ್ಸೋಕ್ಕೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಏರ್ನ ಡೊನೇಟ್ ಮಾಡಿದ್ರೆ ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು. ಥ್ಯಾಂಕ್ಸ್. ಯಾರು ಈ ಥರ ಹೇರ್ ಡೊನೇಟ್ ಮಾಡ್ಬೋದು ಆ್ಯಂಡ್ ದಿಸ್ ವಿಲ್ ಬಿ ಗಿವನ್ ಟು ದ ಕ್ಯಾನ್ಸರ್ ಸರ್ವೈವರ್ಸ್ ಆ್ಯಂಡ್ ಟು ದೋಸ್ ನೀಡಿ ಕ್ಯಾನ್ಸರ್ ಸರ್ವೈವರ್ಸ್ ಹೂ ಕೆನಾಟ್ ಅಫೋರ್ಡ್ ಟು ಬೈ ಅ ನ್ಯಾಚುರಲ್ ಹೇರ್ ವಿಕ್. ಓಕೆ, ಇದನ್ನು ಅರ್ಥ ಮಾಡಿಕೊಂಡಾಗ ಏನೋ ದೆನ್ ಐ ರಿಯಲೈಸ್ ಏನೋ ನನಗೆ ನನ್ನ ಮಗಳಿಗೆ ಉದ್ದ ಕೂದಲಿರಬೇಕಂತ ತುಂಬ ಆಸೆ. ಅದಕ್ಕೋಸ್ಕರ ಅವಳು ಫಸ್ಟ್ ಟಾರ್ಚರ್ ಮಾಡಿದ್ಮೇಲೆ, ಧರ್ಮಸ್ಥಳದಲ್ಲಿ ಮಾಡಿದ್ಮೇಲೆ ಅವಳನ್ನ ಕೂದಲನ್ನ ಕಟ್ ಮಾಡಲಿಕ್ಕೆ ನಾನು ಬಿಟ್ಟಿಲ್ಲ. ಎವ್ರಿವೇರ್ ಶಿ ಗೋಸ್ ಶಿ ಗ್ರಾಬ್ಸ್ ದಿ ಅಟೆನ್ಷನ್ ಬಿಕಾಸ್ ಏನೋ ಇಮ್ಯಾಜಿನ್ ಮಾಡ್ಕೊಳ್ಬೋದು, 6 ವರ್ಷದ ಮಗುಗೆ ಏನೋ 17 ಇಂಚ್ ಕೂದಲಿದ್ರೆ ಎಲ್ಲಿ ಹೋದರೂ ಕೂಡ ಆ ಉದ್ದ ಕೂದಲಿನವಳ, ಆ ಎರಡು ಜಡೆಯವಳ. ಓಕೆ, ಹೀಗೆ ಒಂದು ಕೂದಲಿಂದನೇ ಹರ್ ಐಡೆಂಟಿಫಿಕೇಷನ್ ವಾಸ್ ಯುನೋ ಸ್ಟಾರ್ಟೆಡ್. ಹಸದವ್ರಿಗೆ ಅನ್ನ ಕೊಡ್ತೀವಿ, ಏನೂ ಆಗದೆ ಇದ್ದರೆ ಒಂದು ಸ್ವಲ್ಪ ದುಡ್ಡು ಕೊಡ್ತೀವಿ, ಬಟ್ ಯಾರಿಗಾದರೂ ನಗು ಕೊಡಬೇಕು ಅಂತ ಇದ್ದರೆ ಐ ಥಿಂಕ್ ದಟ್ ಈಸ್ ಓನ್ಲಿ ಪಾಸಿಬಲ್ ಥ್ರೂ ದ ಹೇರ್ ಡೊನೇಷನ್. ಏನಕ್ಕಂತ ಹೇಳಿದ್ರೆ, ನಾನು ಇನ್ನು ಲೈಫ್ನಲ್ಲಿ ನನಗೆ ಕೂದಲು ಬರುತ್ತೆ, ಓಕೆ ನಾನು ಹೇಗೆ ಕಾಣಿಸ್ತಿದ್ದೆ, ಇನ್ನು ಈಗ ಹೇಗೆ ಕಾಣಿಸ್ತಾ ಇದ್ದೀನಿ, ಅಂತಹ ಸ್ಟೇಜ್ನಲ್ಲಿ ಇರೋರಿಗೆ ಒಂದು ನ್ಯಾಚುರಲ್ ಹೇರ್ ಸಿಕ್ಕಿದರೆ ಎಷ್ಟು ಖುಷಿ ಆಗ್ಬೋದು, ಯು ಜಸ್ಟ್ ಇಮ್ಯಾಜಿನ್. ಆ್ಯಂಡ್ ಮತ್ತೊಂದು ವಿಷಯ, ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಡೊನೇಟ್ ಯುವರ್ ಹೇರ್, ಯು ಶುಡ್ ಆಲ್ಸೋ ಥಿಂಕ್ ನಾ ಪೋಸ್ಟ್ ಡೊನೇಷನ್ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ತೀರಾ. ಬಿಕಾಸ್ ಮತ್ತೊಬ್ರಿಗೆ ಕೊಡೋಕ್ಕೆ ಹೋಗಿ ಮತ್ತೆ ನೀವು ಡಿಪ್ರೆಷನಿಗೆ ಬರೋ ಹಾಗಾಗಬಾರ್ದು. ಸೊ ಇಫ್ ಯು ಆರ್ ಗೋಯಿಂಗ್ ಬಾಲ್ಡ್, ಸಲ್ಯೂಟ್ ಟು ಯು. ಓಕೆ, ಐ ಕುಡ್ ನಾಟ್ ಟೇಕ್ ದಟ್ ಟು ಮೈ ಡಾಟರ್. ಗೀತಾ ಅವರು 6 ಇಯರ್ನ ಹೇರ್ನ ಗ್ರೋತ್ ಮಾಡಿ ಇವತ್ತು ಕ್ಯಾನ್ಸರ್ ಪೇಷಂಟ್ಗೆ ಹೇರ್ನ ಡೊನೇಟ್ ಮಾಡಿದ್ದಾರೆ. ನೀವು ಕೂಡ ಹೇರ್ನ ಕ್ಯಾನ್ಸರ್ ಪೇಷಂಟ್ ಡೊನೇಟ್ ಮಾಡಬೇಕು ಅಂದರೆ ಹೇರ್ ಮಿನಿಮಮ್ 15 ಇಂಚಸ್ ಇರಬೇಕು. 15 ಇಂಚಸ್ ಮೇಲೆ ಎಷ್ಟೇ ಇರೋ ಪರವಾಗಿಲ್ಲ, ಆದರೆ ಹೇರ್ ಕೆಮಿಕಲ್ ಆಗಿರಬಾರ್ದು, ಹೇರ್ ಹೆಲ್ತಿ ಆಗಿರಬೇಕು, ಕಲರ್ ಆಗಿದ್ದರೂ ಪರವಾಗಿಲ್ಲ, ಮೋರ್ ಕೆಮಿಕಲ್ ಬೀಚ್ ಈ ಥರ ಆಗಿರಬಾರ್ದು. ಯಾರೇ ಕೂಡ ನೀವು ಕ್ಯಾನ್ಸರ್ ಪೇಷಂಟ್ ಹೇರ್ ಡೊನೇಟ್ ಮಾಡ್ತೀವಂದರೆ ಪಾಪ್ಯುಲರ್ ಬಂದು ಖುಚಿತವಾಗಿ ನಾವು ಹೇರ್ ಕಟ್ ಮಾಡಿ ನಾವು ಕೊಡ್ತೀವಿ. 15 ಇಂಚಸ್ ಮಿನಿಮಮ್ 15 ಇಂಚ್ ಇದ್ದರೆ ಮಾತ್ರ ನಾವು ಮಾಡ್ಕೊಡ್ತೀವಿ. ಖಂಡಿತ ಅವರು ಪಾಪ್ಯುಲರ್ ವಿಸಿಟ್ ಮಾಡಿ, ಹಾಗೆ ಎಲ್ಲರೂ ಕೂಡ ಹೇರ್ನ ಡೊನೇಟ್ ಮಾಡಿ ಕ್ಯಾನ್ಸರ್ ಪೇಷಂಟ್ಗೆ ಒಂದು ರೂಪ ಕೊಡೋಕ್ಕೆ ಸಹಕರಿಸಿ. ಥ್ಯಾಂಕ್ ಯು ಸರ್. ಹಲೋ, ಹೇಳಿ.
ತರ ಕಾಣಿಸ್ತಾ ಇದ್ದಾಳೆ. Yes, go. Send it to my phone number. Yeah. Okay, give it to ma'am. You can put in this box, you will have it.